ಆತ್ಮೀಯ ಶಕ್ತಿಗಳೇ, ಈ ವರ್ಷ ನೀವು ಮಾಲೆ ಧರಿಸಿದ್ರ, ಇರುಮುಡಿಯನ್ ಸಲ್ಲಿಸಿದ್ರ, ಮನೆಯಲ್ಲಿ ಆರಾಧನೆಯನ್ನ ಮಾಡಿದ್ರ, ದಾನ ಧರ್ಮವನ್ನು ಮಾಡಿದ್ರ, ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸ್ಕೊಂಡ್ರ, ಇದು ನಿಮಗೊಂದು ಸುವರ್ಣಾವಕಾಶ. ಭಕ್ತಿಯಿಂದಲೂ ಸಂಭ್ರಮದಿಂದಲೂ ನೀವು ಮಾಡುವ ಆರಾಧನೆಯನ್ನು, ಇರುಮುಡಿ ಹೊತ್ತು ಬರುವ ಚಿತ್ರಣವನ್ನು, ಪ್ರಯಾಣದಲ್ಲಿ ಮಾಡುವ ಭಜನಾ ಚಿತ್ರಣಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಮಂಡಳಿಯ ಹೆಸರು, ನಿಮ್ಮ ಸ್ಥಳ ಮತ್ತು ವಿಡಿಯೋ ಫೋಟೋಗಳನ್ನು ನಮ್ಮೊಂದಿಗೆ bangaruammakannada@gmail.com ಎಂಬ ಇಮೇಲ್ ವಿಳಾಸಕ್ಕೋ ಅಥವಾ ಈ ಕೆಳಕಂಡ ಸಂಖ್ಯೆಗೆ ವಾಟ್ಸ್ಆಪ್ ಮುಖೇನ ಕಳುಹಿಸಿ. ನಿಮ್ಮ ಆಧ್ಯಾತ್ಮಿಕ ಸಂಭ್ರಮವನ್ನು ಆಚರಿಸಲು ನಾವು ತಯಾರಿದ್ದೇವೆ. ಓಂ ಶಕ್ತಿ. ನಿನ್ನ ಕುಟುಂಬದಲ್ಲಿರುವ ಹೆಣ್ಣನ್ನು ಹೊರಗೆ ಕೊಟ್ಟ ನಂತರ ಅವಳ ಕುಟುಂಬ ಬೇರೆ, ನಿನ್ನ ಕುಟುಂಬ ಬೇರೆ. ಹೇಗೆ ಕ್ರಮಾನುಸಾರವಾಗಿ ಇರುಮುಡಿಯನ್ನು ಸಲ್ಲಿಸಬೇಕು? ಮಹಿಳೆಯರು ಮಹಿಳೆಯರು ಎಂದು ಏಕೆ ಆಗಾಗ ಹೇಳುತ್ತೇನೆ? ಮಹಿಳೆಯರಲ್ಲಿ ಭಕ್ತಿ ಕಡಿಮೆಗೊಳ್ಳಬಾರದು. ಮಹಿಳೆಯರಲ್ಲಿ ಭಕ್ತಿ ಬೆಳೆಯುವುದರಿಂದ ಕುಟುಂಬದಲ್ಲಿ ಭಕ್ತಿ ಬೆಳೆಯುತ್ತದೆ. ಮಹಿಳೆಯರು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳುವುದರಿಂದ ವಿನಾಶ ತಡೆಯಾಗುತ್ತದೆ.